ಭಗವದ್ಗೀತೆ ಕುರಾನ್ ಬೈಬಲ್ ನಲ್ಲಿ ಭಗವತ್ಪರದ ಆಶಯಗಳು ಅದರ ಜೊತೆಗೆ ಜೀವನದ ಮೌಲ್ಯಗಳನ್ನು ಕೂಡ ಹೇಳಿರುವಂತಹ ಡಾಕ್ಟರ್ ಪಿಆರ್ ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳು. ಈಗ ಮುಂದೆ ಅಧ್ಯಕ್ಷೀಯ ಭಾಷಣ ಪ್ರೊಫೆಸರ್ ಎಸ್ ಇಸ್ಲಾಮಯ್ಯ, ಮಾಜಿ ಅಧ್ಯಕ್ಷರು ಕನ್ನಡ ಹೈಬ್ರಿಡ್ ಸಾರ್ವಜನಿಕ. ಎಲ್ರಿಗೂ ನಮಸ್ಕಾರ. ನಾವು ಅರ್ಧ ಗಂಟೆ ನಿಮ್ಮ ಮನಸ್ಸನ್ನು ಇದ್ದೆ ಕೊಟ್ಟು ಬಹಳ ಬೇಗ ಮುಚ್ಚ ನನಗೂ ಅರ್ಥವಾಗ್ತಾ ಇದೆ. ಬೆಳಗ್ಗೆಯಿಂದ ಅಲ್ಲ, ಬೆಳಗ್ಗೆಯಿಂದ ಇಲ್ಲಿನವರೆಗೂ ಕೂಡ ನಿರಂತರವಾಗಿ ಕೇಳಿದ್ದೀನಿ. ಪ್ರತಿಯೊಬ್ಬರ ಆಲೋಚನೆಯೂ ಕೂಡ 12ನೇ ಶತಮಾನದ ಶರಣರ ಚಳುವಳಿಯ ಆಶಯಗಳನ್ನು ಕುರಿತ ಆವರಣದಲ್ಲಿಯೇ ಮಾತನಾಡಿರ್ತಕ್ಕಂಥದ್ದು. ಆದರೆ ಎಲ್ಲರೂ ಪ್ರಸ್ತುತದ ನೆಲೆಗಳಿಗೆ ನಿಂತು ಆ ಮಾತುಗಳನ್ನು, ಅಂದರೆ 12ನೇ ಶತಮಾನದ ಮಾತುಗಳನ್ನು ಮುಖಾಮುಖಿಯಾಗಿದ್ದಾರೆ. ಅದು ಬಹಳ ಮುಖ್ಯವಾಗಿರುವಂಥದ್ದು. ಯಾಕೆ ಅಂತಂದರೆ ಎಲ್ಲರ ಬಾಯಲ್ಲಿಯೂ ಕೂಡ ಕೇಳು ಎನ್ನುವ ಶಬ್ದ ಬಂತು. ಯಾಕೆಂದರೆ ನಾವಿರೋದು ಈಗ ಕೇಳಿನ ಕಾಲದಲ್ಲಿ. ನಮ್ಮ ಇದುವರೆಗಿನ ಬದುಕಿನ ಸಂದರ್ಭದಲ್ಲಿ ಈ 10 ವರ್ಷಗಳ ಅವಧಿಯಲ್ಲಿ ಕಂಡಷ್ಟು ಕೇಳನ್ನ ಯಾವಾಗಲೂ ಕಂಡಿಲ್ಲ. ಯಾಕೆಂದರೆ ಈ ಕೇಳು ಎಲ್ಲರ ತಲೆಯ ಒಳಗೆ ಹೋಗ್ತಿದೆ. ತಲೆಯ ಒಳಗೆ ಹೋಗ್ತ ಸಂದರ್ಭದೊಳಗೆ ತಲೆಯಿಂದ ಹೊರಕ್ಕೆ ಹಾಕದ ಹೊರತು ಆ ಕೇಳು ನನ್ನಿಂದ ದೂರವಾಗುವುದಿಲ್ಲ. ಆ ಕೇಳು ನನ್ನನ್ನು ಸುಟ್ಟು ಆ ನಂತರ ಬೇರೆಯವರು ಸುಡುತ್ತೆ. ಇಂಥ ದುರಂತದಲ್ಲಿದ್ದೇವೆ ನಾವು. ಆ ದೃಷ್ಟಿಯಿಂದ ಏನಂದರೆ ಈ ಕೇಳನ್ನು ತೆಗೆದುಹಾಕುವುದಕ್ಕೆ ಏನು ಬೇಕು? ಆ ಸ್ಪೇಸನ್ನು ಅರ್ಥ ಮಾಡಿಕೊಂಡ ರೀತಿಯೊಳಗೆ ಸರ್ಕಾರ ಸಾಂಸ್ಕೃತಿಕ ನಾಯಕನನ್ನಾಗಿ ಬಸವಣ್ಣನವರನ್ನು ಅಂಗೀಕರಿಸಿದೆ, ಘೋಷಿಸಿದೆ. ಇದು ಕೇವಲ ಸಾಂಕೇತಿಕವಾದದ್ದು. ಯಾಕೆಂತಂದರೆ ಬಸವ ಪ್ರಜ್ಞೆ ಅಂದರೆ ಅದು ಕನ್ನಡದ ಪ್ರಜ್ಞೆ. ಕನ್ನಡದ ಪ್ರಜ್ಞೆ ಅಂದರೆ ಅದು ನೆಲಮೂಲದ, ಶ್ರಮಮೂಲದ ಬದುಕಿನ ಪ್ರಜ್ಞೆ. ಇದನ್ನು ಸ್ವಲ್ಪ ಧ್ಯಾನ ಸ್ಥಿತಿಯೊಳಗೆ ನೀವು ಒಳಕ್ಕೆ ತೆಗೆದುಕೊಂಡ್ರೆ ನಾವು ಏನು ಅನ್ನೋದು ಅರ್ಥವಾಗುತ್ತೆ. ಬಸವಣ್ಣ ನಮ್ಮಿಂದ ದೂರ ಎಷ್ಟು ದೂರ ಹೋಗಿದ್ದಾರೆ ಅನ್ನೋದು ಕೂಡ ನಮಗೆ ಅರ್ಥವಾಗುತ್ತೆ. ಬಸವಣ್ಣ ದೂರ ಹೋಗಿರೋದ್ರಿಂದ ಏನೇ ನಮ್ಮನ್ನು ಕೇಳು ಆವರಿಸಿದೆ. ಎಲ್ಲರ ಬಾಯಲ್ಲೂ ಅದು ಬಂತು, ಎಲ್ಲರ ಬಾಯಲ್ಲೂ ಕೂಡ ಬಂತು. ಆ ದೃಷ್ಟಿಯಿಂದ ಏನೇ ನನಗೆ ಇದು ಮಹತ್ವದ್ದು ಯಾಕೆ ಅಂತ ಅನ್ನಿಸುತ್ತೆ ಅಂತಂದರೆ ಕೇಳಿನ ಸಂದರ್ಭದೊಳಗೆ ಕೇಳಿನ ನಿವಾರಣೆಗಾಗಿ ಬಸವಣ್ಣನೆನ್ನುವ ಸಾಂಸ್ಕೃತಿಕ ನಾಯಕತ್ವವನ್ನು ನಮ್ಮ ಕನ್ನಡ ನಾಡು ಮುಖಾಮುಖಿಯಾಗಿಸಿಕೊಳ್ಳಬೇಕಾದ ಅವಕಾಶ ಇದೆ. ಸರ್ಕಾರ ಘೋಷಿಸಿದೆ, ಆದರೆ ಮುಂದೇನು ಮುಂದೇನು ಅಂತಂದರೆ ಇವತ್ತು ಬಸವಣ್ಣನನ್ನು ಅರ್ಥ ಮಾಡಿಕೊಳ್ಳುವುದೇ ಮುಂದಿರುವ ಪ್ರಶ್ನೆ. ಬಸವಾನುಯಾಯಿಗಳು ಅನ್ನಿಸಿಕೊಂಡಿರ್ತಕ್ಕಂಥವರು ಮೊಟ್ಟ ಮೊದಲು ಈ ಪ್ರಶ್ನೆಯನ್ನು ಹಾಕಿಕೊಂಡು ಆತ್ಮಾವಲೋಕನ ಮಾಡಿಕೊಳ್ಬೇಕು. ನಾನು ಬಸವಾನುಯಾಯಿ, ನಾನು ಎರಡನೆಯ ಮಾತಿಲ್ಲದಂತೆ ನಾನು ಅದನ್ನು ಹೇಳ್ತೇನೆ. ಯಾಕೆಂದರೆ ಬಸವಣ್ಣನ ವ್ಯಕ್ತಿತ್ವವೇ ಬಹುತ್ವದ ವ್ಯಕ್ತಿತ್ವ. ಬಹುತ್ವ ಅರ್ಥಾತ್ ಈ ಭಾರತ ಏನಿದೆ ಇವತ್ತು ಮತ್ತೆ ಮತ್ತೆ ನಾವು ಹೇಳಬೇಕಾಗಿರುವಂಥ ಒಂದು ಶಬ್ದ ಅಂದರೆ ಇದು ಬಹುತ್ವ ಭಾರತ.
ಇದು ಒಂದು ಭಾರತ ಅಲ್ಲ. ಒಂದು ಭಾರತ ಅಲ್ಲ ಅನ್ನಬೇಕಾದಾಗ ಒಂದು ದೇಶ, ಒಂದು ಭಾಷೆ, ಒಂದು ಧರ್ಮ, ಇದು ಎಲ್ಲ ಇದೆಯಲ್ಲ, ಇದು ಬುಲ್ಡೋಸರ್ ಸಂಸ್ಕೃತಿ, ಎಲ್ಲವನ್ನು ಸಪಾಟು ಮಾಡುವ ಸಂಸ್ಕೃತಿ ಅದಲ್ಲ. ಎಲ್ಲರನ್ನ ಒಳಗೊಳ್ಳುವ ಸಂಸ್ಕೃತಿ ಇದೆಯಲ್ಲ, ಆ ಒಳಗೊಳ್ಳುವ ಸಂಸ್ಕೃತಿಯೇ ಬಹುತ್ವ ಭಾರತದ ಸಂಸ್ಕೃತಿ. ಆ ಸಂಸ್ಕೃತಿಯ ನಾಯಕ ಬಸವಣ್ಣ. ಅದು ಕರ್ನಾಟಕದ ನೆಲದಲ್ಲಿ ಹುಟ್ಟಿದಂತೆ ಒಂದು ಚಳುವಳಿಯನ್ನ ಕಟ್ಟಿದ್ದಿದೆಯಲ್ಲ, ಅದು ನಮ್ಮ ಕನ್ನಡ ಪ್ರಜ್ಞೆಯ ಪುಣ್ಯ. ಅದಕ್ಕೇನೆ ನೀವು ಉದ್ದಕ್ಕೂ ಗಮನಿಸ್ಕೊಂಡು ಬಂತಂದ್ರೆ ಗೊತ್ತಾಗುತ್ತೆ, ಬಸವಣ್ಣ ಅಂತಂದಾಗ ಅದು ಕೇವಲ ಒಬ್ಬ ವ್ಯಕ್ತಿಯಾಗಿ ಕಾಣಿಸೋದಿಲ್ಲ, ಒಂದು ಚಳುವಳಿಯ ಸಂಘಟನಾ ಶಕ್ತಿಯಾಗಿ ಬಸವಣ್ಣನ ನಮ್ಮೆದುರಿಗೆ ಇಟ್ಕೊಳ್ಬೇಕಾಗುತ್ತೆ. ಬಸವಣ್ಣನಿಗೆ ಪೂರ್ವದಲ್ಲಿ ಚಳುವಳಿ ಇತ್ತು, ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಆದರೆ ಅದಕ್ಕೊಂದು ಸಂಘಟನಾ ಶಕ್ತಿ ಕೊಟ್ಟಿದ್ದು ಹೇಗೆ? ನಮ್ಮಲ್ಲಿ ಸ್ವಾತಂತ್ರ್ಯದ ಹೋರಾಟ ಬೇಕಾದಷ್ಟು ನಡೀತಾ ಇತ್ತು. ಗಾಂಧೀಜಿ ಬಂದ ಮೇಲೆ ಆ ಸ್ವಾತಂತ್ರ್ಯದ ಛಿದ್ರಗೊಂಡಿದ್ದ ಸ್ವಾತಂತ್ರ್ಯದ ಹೋರಾಟಕ್ಕೆ, ಬೇರೆ ಬೇರೆ ನೆಲೆಗಳಲ್ಲಿ ಇದ್ದಂಥ ಹೋರಾಟಕ್ಕೆ ಒಂದು ಸಂಘಟನಾ ಸ್ವರೂಪ ಶಕ್ತಿ ಕೊಟ್ಟದ್ದು ಗಾಂಧೀಜಿ. ಅವ್ರು ಕೊಟ್ಟ ಅಸ್ತ್ರ ಅಹಿಂಸೆ, ಸತ್ಯಾಗ್ರಹ. ಅದೇ ತರಹದೊಳಗೆ ಬಸವಣ್ಣನವರು ಕೂಡ ಅಸಂಘಟಿತವಾಗಿದ್ದಂಥ ಕಾಯಕ ಜೀವಿಗಳ ಹೋರಾಟಕ್ಕೆ ಕೊಟ್ಟ ಶಕ್ತಿ ಏನು ಅಂತಂದ್ರೆ ಕಾಯಕ ದಾಸೋಹ. ಇವೆರಡು ಕೂಡ ಕೇವಲ ಶಬ್ದಗಳಾಗಿ, ಪರಿಭಾಷೆಗಳಾಗಿ ಮಾತ್ರ ಬಳಕೆಯಾಗ್ತಿರೋದಲ್ಲ, 3,500 ವರ್ಷಗಳಿಂದಲೂ ಕೂಡ ದಮನಕ್ಕೆ ಒಳಗಾಗಿದ್ದಂಥವರ ಬದುಕಿನ ಪ್ರತೀಕಗಳಾಗಿ ಆ ಎರಡು ಶಬ್ದಗಳು ಇರ್ತಕ್ಕಂಥದ್ದು. ಅವಕ್ಕೆ ವ್ಯತಿರಿಕ್ತವಾಗಿ ಇದ್ದದ್ದು ಯಾವ್ಯಾವ ಇವಾಗ ನೋಡ್ಕೊಂಡು ಬಂದಾಗ ನಮಗೆ ಅರ್ಥ ಆಗುತ್ತೆ. ಇದೆಲ್ಲ ನಾವು ಮಾತನಾಡ್ತಾ ಇದ್ದೀವಿ ಯಾಕೆ ಅಂತಂದ್ರೆ ವಚನಗಳನ್ನು ಕುರಿತು ಎಲ್ಲಿನವರೆಗೆ ನಾವು ಭಜನೆಯ ಪದಗಳನ್ನಾಗಿ ಬಳಸ್ತೇವೆಯೋ ಅಲ್ಲಿನವರೆಗೆ ನಮಗೆ ವಚನ ಚಳುವಳಿ ಅರ್ಥವಾಗಲ್ಲ, ಬಸವಣ್ಣ ಅರ್ಥವಾಗಲ್ಲ, ಬೇರೆ ಇನ್ಯಾವ ವಚನಕಾರರು ಕೂಡ ಅರ್ಥವಾಗಲ್ಲ. ಆ ಕಾರಣದಿಂದ ಬಸವಣ್ಣನವರು ನಾವು ಜ್ಞಾನ ಎಂದು ತಿಳಿದುಕೊಂಡಿರುವುದು ಜ್ಞಾನವಲ್ಲ, ಅದು ಅಜ್ಞಾನ. ನಿಮಗೆ ನಿಜವಾಗಿಯೂ ಕೂಡ ಅದು ಏನು ಎನ್ನುವ ಸತ್ಯ ಗೋಚರವಾಗಬೇಕಾದರೆ ನೀವು ಅರಿವನ್ನು ಎಚ್ಚರಿಸಿಕೊಳ್ಳಿ. ಆ ಅರಿವು ಯಾವುದು? ಅರಿವೇ ಗುರು. ಗುರು ಬೇರೆ ಇಲ್ಲ, ಗುರು ನಿಮ್ಮೊಳಗೆ ಇರ್ತಕ್ಕಂಥದ್ದು. ಆ ನಿಮ್ಮೊಳಗೆ ಇರೋದು ಯಾವುದು? ಆ ಅರಿವು, ಆ ವಿವೇಕ, ವರ್ತಮಾನವನ್ನು ಅರ್ಥ ಮಾಡಿಕೊಳ್ಳುವ, ಚರಿತ್ರೆಯನ್ನು ಅರ್ಥೈಸಿಕೊಳ್ಳುವ, ಭವಿಷ್ಯವನ್ನು ಕಟ್ಟಿಕೊಳ್ಳುವಂಥ ವಿವೇಕವೇ ಅರಿವು. ಆ ಅರಿವನ್ನು ಕುರಿತು ಎಷ್ಟು ಸೊಗಸಾಗಿ ಮಾತನಾಡಿದರೆ ಅನ್ನೋದು ಗೊತ್ತಾಗುತ್ತೆ. ಜ್ಞಾನ ಕೆಲವರು ಸೊತ್ತಾಗಿತ್ತು, ಅರಿವರ ಅರಿವು ಅನ್ನೋದು ಎಲ್ಲರ ಹಕ್ಕು, ಎಲ್ಲರೂ ಗಳಿಸಿಕೊಳ್ಳಬಹುದಾದದ್ದು. ಆ ದೃಷ್ಟಿಯಿಂದ 3,500 ವರ್ಷಗಳಿಂದ ನರಳುತ್ತಿದ್ದಂಥ ಈ ಸಮುದಾಯಗಳೊಳಗಿನ ಸಂಕಟವನ್ನು ಅರ್ಥ ಮಾಡಿಕೊಂಡ ರೀತಿಯೊಳಗೆ ಬಸವಣ್ಣ ಈ ಚಳುವಳಿಗೆ ನಾಯಕನಾಗಿ ರೂಪುಗೊಳ್ತಕ್ಕಂಥವರಾಗ್ತಾರೆ. ಅದಕ್ಕೂ ಪೂರ್ವದಲ್ಲಿ ನೀವು ಸೂಕ್ಷ್ಮ ಗಮನಿಸ್ಕೊಳ್ಳಿ, ಬಸವಣ್ಣವರ ಚರಿತ್ರೆಯೇ, ಅವರ ವಚನಗಳಲ್ಲಿ ನಾನು ನೋಡಿದಾಗ ಅವು ಆತ್ಮಕಥಾನಕದ ರೂಪದೊಳಗಿರುವಂಥ ವಚನಗಳು. ನಾರಾಯಣ ಸ್ವಾಮಿ ಅವರು ಮಾತನಾಡ್ತಿದ್ದಾಗ ಬಹಳಷ್ಟು ಒಡಕು ಧ್ವನಿಗಳು ಕೇಳಿಬಂದವು. ಒಂದು ಅರ್ಥ ಮಾಡಿಕೊಳ್ಳಿ, ಗಾಂಧೀಜಿಯನ್ನು ಪ್ರಶ್ನೆ ಮಾಡ್ತೇವೆ, ಬುದ್ಧನನ್ನು ಪ್ರಶ್ನೆ ಮಾಡ್ತೇವೆ, ಬಸವಣ್ಣವರನ್ನು ಪ್ರಶ್ನೆ ಮಾಡ್ತೇವೆ, ಹೆಚ್ಚೇನು ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ಬಸವಣ್ಣನವರು ಜಗತ್ತಿಗೆ ಹೆಚ್ಚು ಪ್ರಶ್ನೆ ಹಾಕಿಲ್ಲ, ತಮಗೆ ತಾವು ಹೆಚ್ಚು ಪ್ರಶ್ನೆ ಹಾಕಿಕೊಂಡವರೇ.
ತಮ್ಮನ್ನು ತಾವು ಹೆಚ್ಚು ವಿಮರ್ಶೆಗೆ ಒಳಗು ಮಾಡಿಕೊಂಡವರೇ. ಎನ್ನ ಚಿತ್ತ ಅಕ್ಕಿಯ ಹಣ್ಣು ನೋಡಯ್ಯ, ಬೆದಕಿದೊಡೇನೂ ಹುರುಳಿಲ್ಲ ತಾಳಯ್ಯ. ಅಕ್ಕಿಯ ಹಣ್ಣಿನೊಳಗೆ ಹುಳುಗಳಿರುವ ರೀತಿಯೊಳಗೆ ನನ್ನ ಚಿತ್ತದೊಳಗೆ ಹುಳುಗಳಿವೆ. ಏನು ಸಿಕ್ಕಲ್ಲ ಅದು ಬೆದಕಿದ್ರೆ. ಈ ತರಹ ತನ್ನನ್ನು ಕಳೆದುಕೊಳ್ಳದೆ ತಾನು ತುಂಬಿಕೊಳ್ಳಲಾರ. ಆ ಕಳೆದುಕೊಳ್ಳುತ್ತಾ ತುಂಬಿಕೊಳ್ಳುವ ಪ್ರಕ್ರಿಯೆಯನ್ನು ಮಾಡಿದ್ದು ಬಸವಣ್ಣವರು. ಆತ್ಮವಿಮರ್ಶ ಪ್ರಜ್ಞೆಯನ್ನು ಒಳಗೊಂಡವರಾಗಿ ಆ ದೃಷ್ಟಿಯಿಂದೇನೆ ಇಡೀ ವಚನ ರಾಶಿಯನ್ನು ನೋಡ್ಕೊಂಡು ಬಂದಾಗ ಬಸವಣ್ಣನವರಷ್ಟು ಆತ್ಮ ನಿರೀಕ್ಷೆಯನ್ನು ಮಾಡಿಕೊಂಡ ಮತ್ತೊಬ್ಬ ವಚನಕಾರ ಸಿಕ್ಕೋದಿಲ್ಲ. ಅದಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮ ಸಮಾಜದ ಸಂರಚನೆ. ನಮ್ಮ ಸಮಾಜದ ಸಂರಚನೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಸವಣ್ಣ ಹುಟ್ಟಿದ್ದು ವರ್ಣ ವ್ಯವಸ್ಥೆಗಳಿಗೆ ಮಹಾನ್ ಶ್ರೇಷ್ಠ ಅನ್ನಿಸಿಕೊಳ್ಳುವ ಭ್ರಮೆಯ ಒಂದು ಮೂಲ ಏನಿದೆ, ವರ್ಣ ಮೂಲ ಏನಿದೆಯಲ್ಲ, ಆ ಭ್ರಮೆಯ ವರ್ಣ ಮೂಲದೊಳಗೆ ಹುಟ್ಟಿದವರು. ಅದನ್ನ ನಿರಾಕರಿಸದ ಹೊರತು ನಾನು ಮನುಷ್ಯನಾಗಲಾರೆ ಅಂದುಕೊಂಡು ಮೊದಲು ಅದನ್ನು ಕಳೆದುಕೊಳ್ಳುವ ಪ್ರಯತ್ನ ಮಾಡಿ. ಅವರ ವಚನಗಳಲ್ಲಿ ಅದಿದೆ. ಎಷ್ಟು ಮಟ್ಟಿದೆ ಅಂತಂದ್ರೆ ಅವ್ರು ಹೇಳ್ತಾರೆ, ಉತ್ತಮ ಕುಲದಲ್ಲಿ ಹುಟ್ಟಿದನೆಂಬ ಕಷ್ಟತನದ ಹೊರೆಯ ಹೊರಿಸದಿರಯ್ಯ. ಆತಂಕದಲ್ಲಿ ಹುಟ್ಟಿನ ಮೂಲವನ್ನು ನಿರಾಕರಿಸ್ತಾ ಎಲ್ಲರೂ ಮಾತನಾಡಿದ್ರು. ನಾನು ಅದನ್ನು ಮುಂದುವರಿಸ್ತಾ ಇದ್ದೇನೆ ಅಷ್ಟೇ. ತಮ್ಮ ಹುಟ್ಟನ್ನು ಪವಿತ್ರೀಕರಿಸಿಕೊಂಡಿದ್ದೆಲ್ಲಿ ಯಾವ ವರ್ಣ ವ್ಯವಸ್ಥೆ ಅಸ್ಪೃಶ್ಯ ನೀಚ ಅಂತ ಕಡಿದಿತ್ತು, ಆ ನೀಚಾತಿ ನೀಚ ಸಮುದಾಯದ ಒಳಗೆ ತನ್ನ ಹುಟ್ಟನ್ನು ಪವಿತ್ರೀಕರಿಸಿಕೊಳ್ತಾರೆ. ಅಲ್ಲಿಂದ ಶುರುವಾಗುತ್ತೆ ಪಲ್ಲಟ ಕ್ರಿಯೆ. ಪಲ್ಲಟ ಕ್ರಿಯೆ ಅಂತಂದ್ರೆ ಯಾವುದನ್ನ ಇದು ಸತ್ಯ, ಇದು ಹೀಗೆ ಇರಬೇಕಾದ್ದು, ಇದು ನೀತಿ, ಇದು ಧರ್ಮ ಅಂತ ನಂಬಿಸಲ್ಪಟ್ಟಿತ್ತೋ ಆ ನಂಬಿಸಲ್ಪಟ್ಟಿದ್ದವುಗಳೆಲ್ಲವನ್ನು ಕೂಡ ಉಲ್ಟಾ ಮಾಡ್ತಾ ಹೋಗ್ತಾರೆ. ದ್ವಿಜ ಯಾವುದರದೊಳಗೆ ದ್ವಿಜದ ವ್ಯಾಖ್ಯಾನ ಇದೆ ವೈದಿಕದೊಳಗೆ, ಇವರು ದ್ವಿಜದ ವ್ಯಾಖ್ಯಾನವನ್ನು ಹೇಗೆ ಕೊಟ್ಕೊಂಡ್ರು, ಇವ್ರು ಕೊಟ್ಕೊಳ್ತಾರೆ ಎಲ್ಲಿ ಮಾದಾರ ಚೆನ್ನಯ್ಯನ ಮನೆಯ ದೋಹರ ಕಕ್ಕಯ್ಯನ ಮನೆಯ ಆಡುಗಳು ಬೆರಣೆಯನಾಗಿರುವುದಕ್ಕೆ ಕಾಯಕಕ್ಕೆ ಹೊಲದಲ್ಲಿ ಹೋದಾಗ ಪ್ರೀತಿಸಿ ಒಬ್ಬರಿಗೊಬ್ಬರು ಸಂಗಮ ಮಾಡಿದ್ದರ ಆ ಸಂಘದ ಶಿಶು ನಾನು ಕೂಡಲ ಸಂಘನ ಸಾಕ್ಷಿಯಾಗಿ ಇಟ್ಕೊಂಡು ತನ್ನ ಹುಟ್ಟನ್ನ ಅದು ಸಂಘಕ್ಕೆ ಒಂದು ರೀತಿ ಹೊಸ ಅರ್ಥನೇ ಕೊಡ್ತಾರೆ, ಪವಿತ್ರಾರ್ಥವನ್ನು ಕೊಡ್ತಾರೆ. ಕೂಡಲ ಸಂಘನ ಸಾಕ್ಷಿ ಆ ಸಂಘಕ್ಕೆ ಹುಟ್ಟಿದ ಶಿಶು ಅನ್ನೋ ರೀತಿಯಲ್ಲಿ ಅಂದ್ರೆ ತನ್ನನ್ನು ಮೊದಲು ಡಿಕ್ಯಾಸ್ಟಿಫಿಕೇಶನ್ಗೆ ಒಳಗು ಮಾಡಿಕೊಂಡು ತನ್ನ ವ್ಯಕ್ತಿತ್ವವನ್ನು ಪವಿತ್ರೀಕರಿಸಿಕೊಳ್ತಾರೆ. ಇವತ್ತು ನಮ್ಮ ಸಮಾಜದೊಳಗೆ ಶ್ರೇಷ್ಠತೆಯ ವ್ಯಸನದೊಳಗೆ ನರಳುತ್ತಿರುವ ರೋಗಿಷ್ಠ ಮನಸ್ಸುಗಳು ಬಸವಪ್ರಜ್ಞೆಯಿಂದ ಪರಿಷ್ಕೃತರಾಗಬೇಕಾಗಿದೆ, ಪವಿತ್ರ ಆಗಬೇಕಾಗಿದೆ, ಪವಿತ್ರರಾಗಬೇಕಾಗಿದೆ. ಅಲ್ಲಿಂದ ಶುರುವಾಗುತ್ತೆ ಅವರು ಬಸವಣ್ಣ. ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಳಲೇಬೇಕಾಗಿರ್ತಕ್ಕಂಥದ್ದು ಬಸವಣ್ಣನವರ ಈ ಎಲ್ಲ ಚಟುವಟಿಕೆಗಳಿಗೆ ಕಾರಣವಾಗಿದ್ದಂಥ ರಾಜಶಕ್ತಿಯನ್ನು. ಯಾಕೆಂದರೆ ಚರಿತ್ರೆಯೊಳಗೆ ರಾಜಶಕ್ತಿಯನ್ನು ಒಬ್ಬ ಖಳನಾಯಕನನ್ನಾಗಿ ಮಾಡಿದ್ದೇನೆ ನಾನು. ಉಜ್ಜಳನನ್ನು ಅವನು ಕ್ಷೌರಿಕ ಮೂಲದಿಂದ ಬಂದವನು, ಕಳಚೂರಿ ಅವಮಾನಿತ ಕುಲ ಮೂಲದಿಂದ ಬಂದವನು ಕ್ಷತ್ರಿಯನಾದವನು. ಯಾಕೆಂದರೆ ಚಾತುರ್ವರ್ಣ ವ್ಯವಸ್ಥೆಯ ಒಳಗೆ ಮೂರಕ್ಕೆ ಹುಟ್ಟಿನ ಮೂಲ ಇದೆ, ಕ್ಷತ್ರಿಯತ್ವಕ್ಕೆ ರಟ್ಟೆಯ ಮೂಲದಲ್ಲಿದೆ. ರಟ್ಟೆ ಮೂಲ ಆದಾಗಲೂ ಕೂಡ ಅದಕ್ಕೆ ಪಟ್ಟ ಕಟ್ಟಿದಾಗ ಮಾತ್ರ ಅವನು ಕ್ಷತ್ರಿಯ ಆದವನು. ಪಟ್ಟ ಕಟ್ಟುವ ಅಧಿಕಾರ ಯಾರಿಗಿದೆ? ವರ್ಣ ಶ್ರೇಷ್ಠರಿಗೆ ಇರೋದು, ಯಾವ ಕನಿಷ್ಠರಿಗೂ ಇಲ್ಲ. ಈ ಎಲ್ಲ ಇತಿಹಾಸವನ್ನು ನೆನಪಿಸ್ಕೊಂಡಾಗ, ಎದುರಿಗಿಟ್ಕೊಂಡಾಗ ಬಸವಣ್ಣನವರ ವ್ಯಕ್ತಿತ್ವ ನಮಗೆ ನಿಜವಾಗ ಅರ್ಥವಾಗೋದಕ್ಕೆ ಸಾಧ್ಯವಾಗುತ್ತೆ. ಈಗಲಾದರೂ ಕೂಡ
ಈ ಸ್ಪೇಸ್ ಏನು ಕೊಟ್ಟಿದೆ ಒಂದು ಸರ್ಕಾರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಎನ್ನುವ ಸಂದರ್ಭದೊಳಗೆ ಕೊಟ್ಟಿದೆ, ಅಂಥ ಸಂದರ್ಭದಲ್ಲಾದರೂ ಕೂಡ ಬಸವಣ್ಣನವರನ್ನು ಅರ್ಥ ಮಾಡಿಕೊಂಡಂತೆ ನಮ್ಮ ಮನಸ್ಸುಗಳನ್ನು ಬಸವ ಪಥದೊಳಗೆ ಮುನ್ನಡೆಸಬೇಕಾದ ಎಚ್ಚರವನ್ನು ಅರಿವನ್ನು ಪಡೆದುಕೊಳ್ಬೇಕಾಗಿರುವ ಅಗತ್ಯವಿದೆ. ಇದು ನಮಗೆ ಬಹಳ ಆಗಬೇಕಾಗಿರ್ತಕ್ಕಂಥ ಮೂರುವರೆ ಸಾವಿರ ವರ್ಷಗಳ ಇತಿಹಾಸವನ್ನು ನೋಡಿಕೊಂಡು ನಿಮಗೆ ಗೊತ್ತಾಗುತ್ತೆ. ಈ ದೇಶದಲ್ಲಿ ಸಾಕಷ್ಟು ಬದಲಾವಣೆಗಳು ಬಸವ ಪೂರ್ವದಲ್ಲಿಯೂ ಆಗಿವೆ, ಬಸವ ನಂತರದಲ್ಲಿಯೂ ಆಗಿವೆ. ಬಸವ ಪೂರ್ವದಲ್ಲಿ ಆದವುಗಳನ್ನು ಅವುಗಳ ಕಥೆ ಏನಾಗಿದೆ ನೀವು ನೋಡ್ಕೊಂಡು ಬನ್ನಿ. ಬೌದ್ಧ ಧರ್ಮ ಹುಟ್ಟಿದೆ, ಜೈನ ಧರ್ಮ ಹುಟ್ಟಿದೆ, ಹಲವು ಪಂಥಗಳು ಹುಟ್ಟಿದ್ದಾವೆ, ಹಲವು ತತ್ವ ಸಿದ್ಧಾಂತಗಳು ಹುಟ್ಟಿದ್ದಾವೆ. ಆಜೀವಕರು, ಚಾರ್ವಾಕರು, ನಾಥರು, ಸಿದ್ಧರು, ಬಹಳಷ್ಟು ಪಂಥಗಳು ಬಂದಿವೆ. ಆದರೆ ಅವೆಲ್ಲವನ್ನೂ ಕೂಡ ಒಂದನ್ನು ದೇಶದಿಂದ ಓಡಿಸಿದರೆ ಇನ್ನಿದ್ದವುಗಳನ್ನು ವಾತಾಪಿ ಜೀರ್ಣೋಭವ ಅನ್ನುವ ರೀತಿಯೊಳಗೆ ಅರಗಿಸಿಕೊಂಡದ್ದಾಗಿ ತನ್ನೊಳಗೇನೇನೇ ಅವುಗಳನ್ನು ಮರ್ಜಿ ಮಾಡಿಕೊಂಡಿದ್ದಾಗಿ ಅಂಥದ್ರ ಹೊತ್ತಿನೊಳಗೆ ಬಸವಣ್ಣನವರು ಅದರ ವಿರುದ್ಧವಾದ ರೀತಿಯೊಳಗೆ ಹುಟ್ಟಿ ಅದನ್ನು ಬೆಳೆಸ್ತಾರಲ್ಲ, ನೋಡ್ಕೊಂಡು ಬನ್ನಿ ನೀವು. ಈ ಸಂಘರ್ಷ ಉದ್ದಕ್ಕೂ ಹೇಗೆ ಬಂದಿದೆ ಅನ್ನೋದಕ್ಕೆ ಇಡೀ ಆ ಎಲ್ಲ ಪಠ್ಯಗಳನ್ನು ಕೂಡ ಇಟ್ಟುಕೊಂಡಂತೆ ಅರಿವಿನ ಎಚ್ಚರದೊಳಗೆ ಅವುಗಳನ್ನು ನಿರಾಕರಿಸ್ತಾರೆ. ನಿರಾಕರಣೆಯ ಮಾರ್ಗದೊಳಗೆ ಹೊಸ ತತ್ವಗಳನ್ನು ಸ್ವೀಕರಿಸಿಕೊಂಡಂತೆ, ಹೊಸ ಸಿದ್ಧಾಂತಗಳನ್ನು ಸ್ವೀಕರಿಸಿಕೊಂಡಂತೆ ಅವರು ತಮ್ಮ ಧರ್ಮ ಕಟ್ಟಿಕೊಳ್ತಾ ಹೋಗ್ತಾರೆ, ತಮ್ಮ ಬದುಕನ್ನು ಕಟ್ಟಿಕೊಳ್ತಾ ಹೋಗ್ತಾರೆ. ಈ ನಿರಾಕರಣೆ ಯಾವುದು? ವೈದಿಕ ಪಠ್ಯಗಳ ನಿರಾಕರಣೆ, ವೇದ ಪುರಾಣ ಆಗಮ ಶಾಸ್ತ್ರ ಸ್ಮೃತಿ ಇವುಗಳನ್ನು ನಿರಾಕರಿಸ್ತಾರೆ. ಅಪ್ಪಿತಪ್ಪಿ ಎಲ್ಲಿಯೂ ಕೂಡ ಉಪನಿಷತ್ತುಗಳನ್ನು ವಚನಕಾರರು ನಿರಾಕರಿಸುವುದಿಲ್ಲ. ಯಾಕೆ ಅಂತಂದರೆ ಉಪನಿಷತ್ತುಗಳು ನಿಸರ್ಗಪರವಾದ ಧೋರಣೆಯೊಳಗೆ ಬೆಳೆದವು. ಅವುಗಳನ್ನು ಕೂಡ ಕಸ ತುಂಬಿಕೊಳ್ಳಿಲ್ಲ ಅಂತಲ್ಲ, ಯಾಕೆಂದರೆ ಈ ದೇಶದ ದೊಡ್ಡ ಕೇಡು ಎಲ್ಲಿದೆ ಅಂತಂದರೆ ಪ್ರಕ್ಷಿಪ್ತಗಳನ್ನು ತುಂಬುವುದರೊಳಗೆ, ಛಾಯೆಗಳನ್ನು ತುರುಕುವುದರೊಳಗೆ. ನೀವು ಪುರಾಣಗಳನ್ನು ನೋಡಿ ಪ್ರಕ್ಷಿಪ್ತಗಳಿವೆ, ವಚನಗಳನ್ನು ನೋಡಿ ಪ್ರಕ್ಷಿಪ್ತಗಳಿವೆ. ಅದಕ್ಕೋಸ್ಕರ ಹಿಂಗಂದವರಲ್ಲ ಹಂಗಂದವರಲ್ಲ ಅಂತಂದು ನೋಡೋದಕ್ಕೆ ಹೋದಾಗ ಆ ಪ್ರಕ್ಷಿಪ್ತಗಳನ್ನು ಛಾಯಾವಚನಗಳನ್ನು ನಿರಾಕರಿಸದ ಹೊರತು ನಮಗೆ ಒಬ್ಬ ವಚನಕಾರನ ನಿಜವಾದ ವ್ಯಕ್ತಿತ್ವ ಅರ್ಥವಾಗುವುದಿಲ್ಲ. ಇದು ಯಾರ ಕೈವಾಡ? 13ನೇ ಶತಮಾನ ಕಳೆದ ನಂತರದೊಳಗೆ ವಚನ ಚಳುವಳಿ ಯಾವ ದಿಕ್ಕನ್ನು ಹಿಡಿಯಿತು, ಏನಾಯಿತು ಅಂತನ್ನೋದನ್ನು ಗಮನಿಸಿದಾಗ ಸಂಕಲನಕಾರನ ಕಾಲದೊಳಗೆ ಯಾವ್ಯಾವ ತರಹದ್ದು ಆಗ್ತಾ ಬಂದು ಇವೆಲ್ಲ ನೋಡ್ಕೊಂಡು ಬಂದಾಗ ಚಳುವಳಿ ಹಿಡಿದ ಅಪಮಾರ್ಗದ ಈ ಸೇರ್ಪಡೆಗಳೆಲ್ಲವೂ ಗೊತ್ತಾಗುತ್ತೆ. ಸಂಸ್ಕೃತ ಶ್ಲೋಕಗಳನ್ನು ಕುರುಕಲಾಗಿದೆ, ವಚನಗಳಿದೆ, ಅದೆಂತೆಂದೋಡೆ ಸೇರ್ಸ ಯಾರ್ಯಾರು ಇವರಿಗೆಲ್ಲ ಹೇಗೆ ಗೊತ್ತಿತ್ತು? ಈಗ ನಮ್ಮ ಪಂಡಿತರು ಕೆಲವರಿದ್ದಾರೆ, ಇದು ಸಂಸ್ಕೃತ ಇವೆಲ್ಲ ಆಗ ರಚನೆಯಾದವುಗಳೇ ಅಲ್ಲ, ಆನಂತರದಲ್ಲಿ ಯಾರೋ ರಚನೆ ಮಾಡಿದಂಥದ್ದು. ಇವತ್ತು ಕೂಡ ಕೆಲವು ಪ್ರತಿಷ್ಠಿತ ಪಂಡಿತರ ತಲೆಯೊಳಗೆ 12ನೇ ಶತಮಾನದ ರಚನೆಗಳೆಲ್ಲ ವಚನಗಳು ಎನ್ನುವ ಭೂತ ಕುಳಿತಿದೆ, ಭೂತ ಕುಳಿತು ಮಾತನಾಡ್ತಾ ಇದೆ. ಅದಲ್ಲ, ಯಾಕೆಂದ್ರೆ ನಾನು ಬಿಜ್ಜಳನನ್ನು ಪ್ರಸ್ತಾಪಿಸಿದ್ದು ಚರಿತ್ರೆಯನ್ನು ಹೇಗೆ ತಿರುಚಲ್ಪಟ್ಟಿದೆಯೋ ಹಾಗೆ ಇಲ್ಲಿಯೂ ಕೂಡ ಆಗಿರೋದು ಅಂತ. ಬಸವಣ್ಣನಿಗೆ ಪರೋಕ್ಷ ಪ್ರೋತ್ಸಾಹವನ್ನು ಕೊಡದೆ ಹೋಗಿದ್ದರೆ ಬಿಜ್ಜಳ ಇಷ್ಟು ದೊಡ್ಡ ಸಂಘಟನೆ ಕಲ್ಯಾಣದೊಳಗೆ ಬೆಳೆಯುತ್ತಿರಲಿಲ್ಲ.
ನಾನು ದೂರ ಹೋಗಲ್ಲ. ಇವೆಲ್ಲವಕ್ಕೂ ಉದಾಹರಣೆ ಕೊಡಬೇಕು ಅಂದ್ರೆ 70ನೇ ದಶಕದಲ್ಲಿ 1970ರ ದಶಕದೊಳಗೆ ಅರಸು ಅಲ್ಲದೆ ಬೇರೆ ಯಾವುದೇ ನಮ್ಮ ರಾಜ್ಯದೊಳಗೆ ಮುಖ್ಯಮಂತ್ರಿ ಇದ್ದಿದ್ದರೂ ಕೂಡ ಬಂಡಾಯ ಚಳವಳಿ ಕೊಡ್ತಿರಲಿಲ್ಲ, ದಲಿತ ಚಳವಳಿ ಕೊಡ್ತಿರಲಿಲ್ಲ, ರೈತ ಚಳವಳಿ ಕೊಡ್ತಿರಲಿಲ್ಲ. ಎಲ್ಲ ಚಳುವಳಿಗಳಿಗೆ ಯಾಕೆ ಅಂತಂದ್ರೆ ಆನಂತರದಲ್ಲಿ ಆ ಚಳುವಳಿಗಳು ಹಿಡಿದ ದಿಕ್ಕನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಈ ಚಳುವಳಿಗಳನ್ನ ಪ್ರಜಾಸತ್ತಾತ್ಮಕವಾದ ರೀತಿಯೊಳಗೆ ಒಪ್ಪಿಕೊಂಡ ಒಂದು ಪರೋಕ್ಷ ಪ್ರೋತ್ಸಾಹದ ಪರಿಣಾಮದಲ್ಲಿ ಅವೆಲ್ಲ ರೂಪುಗೊಂಡಿದ್ದು. ಆನಂತರದಲ್ಲಿ ಚಳುವಳಿಗಳನ್ನೇ ಕೊಂಡುಕೊಂಡ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಮಾರಾಟವಾದ ಚಳುವಳಿಗಳ ನಾಯಕರುಗಳು ನಮ್ಮ ಕಣ್ಣಿದ್ದಾರೆ. ಈ ಎಲ್ಲ ವರ್ತಮಾನದ ಸತ್ಯಗಳನ್ನು ಇಟ್ಟುಕೊಂಡು ನಾವು ಚರಿತ್ರೆಯನ್ನ ಶೋಧಿಸ್ತಾ ಹೋದರೆ ಬಿಜ್ಜರನ ಪಾತ್ರ 12ನೇ ಶತಮಾನದಲ್ಲಿ ಸಕಾರಾತ್ಮಕವಾದದ್ದೇ ಹೊರತು ನಕಾರಾತ್ಮಕವಾದದ್ದಲ್ಲ. ನಾನು ಬೇರೆ ಯಾವ ಪುರಾವಣೆ ಕೊಡಲಿಲ್ಲ. ಯಾಕೆಂದ್ರೆ ತನ್ನ ಆಸ್ಥಾನದೊಳಗಿರುವ ಒಬ್ಬ ಮಂತ್ರಿ ಇಷ್ಟು ದೊಡ್ಡ ಸಂಘಟನೆ ಕಟ್ಟಿದಾನೆ ಅಂತಂದ್ರೆ ಕಡ್ಲೆಕಾಯಿ ಅಂತ ಕೂತ್ಕೊಳ್ತಾನ ರಾಜನಾಥನವನು, ತನ್ನ ಹುಡುಕಿಯಾಗಿ ಬರುತ್ತೆ ಅಂತನ್ನೋದಿರೋದಿಲ್ಲವೆ. ಅವನಿಗೂ ಕೂಡ ಚಾತುರ್ವರ್ಣ ವ್ಯವಸ್ಥೆಯೊಳಗಿನ ಜಾತಿ ಮೂಲದ ಅವಮಾನ ಅವನು ನೋವಾಗಿದೆ. ಅಂತ ಸ್ಪಂದನೆ ಇದ್ದಿದ್ರಿಂದಲೇ ಎಲ್ಲವಕ್ಕೂ ಮುಕ್ತಿ ಸಿಕ್ಕುವ ರೀತಿಯೊಳಗೆ ಕೊಟ್ಟ. ಜೊತೆಗೆ ಅವನೊಬ್ಬ ವಿತ್ತ ಮಂತ್ರಿಯಾಗಿದ್ದು ಕಾಯಕದ ಮುಖೇನವಾಗಿ ಒಂದು ರೀತಿಯೊಳಗೆ ಎಷ್ಟು ಮಟ್ಟ ಆರ್ಥಿಕ ಅಭಿವೃದ್ಧಿ ಸಾಧ್ಯವಾಯಿತು, ಆ ಡಿಸ್ಟ್ರಿಬ್ಯೂಷನ್ ಥಿಯರಿ ದಾಸೋಹದ ಮುಖೇನವಾಗಿ ಯಾವ ತರಹದಲ್ಲಿ ರಾಜನೀತಿ ವೃದ್ಧಿಯಾಗ್ತಾ ಬಂತು. ಆನಂತರದಲ್ಲಿ ಅವರು ಹಿಡಿದ ದಿಕ್ಕುಗಳೇ ಬೇರೆ, ಕಾಯಕ ಮತ್ತು ದಾಸೋಹ ಹಿಡಿದ ದಿಕ್ಕುಗಳೇ ಬೇರೆ. ಈ ಎಲ್ಲ ಹಿನ್ನೆಲೆಗಳನ್ನು ವಾಸ್ತವತೆಗಳನ್ನು ಇಟ್ಟುಕೊಂಡಾಗ ನಮಗೆ ಬಸವಣ್ಣನವರ ನಿಜವಾದ ವ್ಯಕ್ತಿತ್ವ ಏನು ಅನ್ನೋದು ನಮಗೆ ಗೊತ್ತಾಗ್ತಬಹುದು. ನೀವು ನೋಡ್ಕೊಂಡು ಬನ್ನಿ, ಈ ಸಂಘರ್ಷದೊಳಗೆ ಶೈವ ಆರಾಧಕರು ಎಷ್ಟು ಖಾಸಿಗೆ ಒಳಗಾಗಿದ್ದಾರೆ ಎನ್ನುವುದಕ್ಕೆ ದಶಾವತಾರದೊಳಗೆ ಸತ್ಯಯಾಗುವವರೆಲ್ಲರೂ ಕೂಡ ಶೈವಾರಾಧಕರೇ ಹೊರತು ಶಿವಪೂಜಕರೇ ಹೊರತು ಯಾವ ವಿಷ್ಣು ಪೂಜಕನೂ ಅಲ್ಲ. ಇವೆಲ್ಲ ಯಾಕೆ ನಾನು ಹೇಳ್ತಾ ಇರೋದು ಅಂತಂದ್ರೆ, ಬಸವಣ್ಣ ತೋರಿದ ದಾರಿಗೆ ವಿರುದ್ಧವಾದ ದಾರಿಯೊಳಗೆ ನಾವು ಹೇಗೆ ಹೋಗ್ತಾ ಇದ್ದೇವೆ ಗಮನಿಸಿ. ಹಾಗೆ ಇಷ್ಟಲಿಂಗ ಕೊಟ್ಟು ವಿಭೂತಿ ಕೊಟ್ಟು ಅವು ಕೇವಲ ಸಂಕೇತಗಳಲ್ಲ, ಒಂದು ಭ್ರಮಾತ್ಮಕವಾದ ಜ್ಞಾನದ ಹೆಸರಿನ ಅಜ್ಞಾನವನ್ನ ಬಿಡಿಸುವ ಶಕ್ತಿಗಳು, ಅಜ್ಞಾನವನ್ನು ಬಿಡಿಸುವ ಶಕ್ತಿಗಳು ಇವತ್ತು ವಿಭೂತಿಯನ್ನು ಕುಂಕುಮ ನೋಡಿದೆ. ಇದನ್ನ ತುಂಬ ಗಂಭೀರವಾಗಿ ನಿಮ್ಮ ಒಳಕ್ಕೆ ತೆಗೆದುಕೊಳ್ಬೇಕು ಅಂತ ನಾನು ಕೇಳ್ತೇನೆ. ಯಾಕಾಗಿ ಬಸವಣ್ಣ ನಮಗೆ ನಿಜವಾಗಿಯೂ ಅರ್ಥವಾಗಿದ್ದರೆ ಈ ತರಹದ ತಪ್ಪು ಹೆಜ್ಜೆಗಳು ಸಾಧ್ಯವಾಗುತ್ತಿದ್ದವೆ? ಈ ಪ್ರಶ್ನೆ ಹಾಕೋಬೇಕಾಗ. ಇವತ್ತು ನಾವು ಜಸ್ಟ್ ಅಪೋಸ್ ಮಾಡದೆ ಬಸವಣ್ಣನನ್ನು ಅರ್ಥ ಮಾಡಿಕೊಂಡು ಸಾಧ್ಯವಿಲ್ಲ. ಯಾಕೆ ಅಂತಂದ್ರೆ ನಾವು ಬರೀ ಇವುಗಳನ್ನೇ ಹೇಳ್ಕೊಂಡು ಹೋಗ್ತಾ ಇತ್ತು ಅಂತಂದ್ರೆ ಎದುರಿಗಿರುವ ಕತ್ತಲು ಇದೆಯಲ್ಲ, ಕತ್ತಲು ಅರ್ಥ ಆಗೋಲ್ಲ. ಈ ಬೆಳಕಿನ ಒಂದು ಸಾಧನವನ್ನು ಹಿಡಿದಂತೆ ಕತ್ತಲೆಯ ಕೇಳು ಏನು ಅಂತನ್ನುವುದನ್ನು ನಾವು ಅರ್ಥ ಮಾಡಿಕೊಂಡಾಗ ಕೇಳಿನಿಂದ ದೂರ ಹೋಗುವುದಕ್ಕೆ ಸಾಧ್ಯವಾಗುತ್ತೆ. ಆದರೆ ಆ ಸಂದರ್ಭದಲ್ಲಿ ದ್ವೇಷಕ್ಕಾಗಿ ಕೇಳನ್ನು ನಿರಾಕರಿಸುವುದಲ್ಲ, ಆರೋಗ್ಯಕರವಾದ ನಡೆಗಾಗಿ ಕೇಳನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯವಿದೆ.
ಕೇಳನ್ನ ಅರ್ಥ ಮಾಡ್ಕೊಳ್ಳೋ ಅಗತ್ಯ ಇದೆ. ಈ ಉದಾಹರಣೆಗೆ ನಮ್ಮ ಕಾಲಮಾನದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಸನಾತನ 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 ಅಂತೀವಿ, ಮತ್ತು ಮೊದಲಿಂದ ಹೇಳ್ಕೊಂಡು ಬರ್ತಾ ಇದೆ. ಸನಾತನ ಅಂದರೆ ಯಾವು? ಸನಾತನ ಅರ್ಥವೇನೆ ಶಾಶ್ವತ, ಬದಲಾಗದ್ದು, ಅಳಿಲು ಹೋಗದ್ದು, ಇವೆಲ್ಲ ಇದೆ. ಜಿ ರಾಮಕೃಷ್ಣ ಅವರು ಕೂಡ ಒಂದು ಒಳ್ಳೆಯ ಲೇಖನವನ್ನು ಕೂಡ ಅದರ ಬಗ್ಗೆ ಬರೆದಿದ್ದರು. ಸನಾತನ ಜಡವಾದದ್ದು, ಆದರೆ ಈ ಸನಾತನವನ್ನು ಶರಣರು ಒಪ್ಪಲಿಲ್ಲ. ಅದಕ್ಕೆ ಪರ್ಯಾಯವಾಗಿ ಅವರು ಪುರಾತನರು ಎಷ್ಟು ಮಟ್ಟ ಹೇಳಿದರು ಅಂದರೆ, ನಮ್ಮ ನಡಾವಳಿಗೆ ನಮ್ಮ ಪುರಾತನರ ನುಡಿಯೇ ಇಷ್ಟವಯ್ಯ, ಪುರಾಣಗಳು ಸಮುದ್ರದ ಪಾಲಾದ, ವೇದಗಳು ವಾಯುವ ಹೊಂದದ, ಆಗಮಗಳು ಅಗ್ನಿಯ ಸೇರದ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಹೃದಯದೋಳು ಪುರಾತನರ ನುಡಿಗಳು ಗ್ರಂಥಿಯಾದ. ಇದು ಸಿದ್ದರಾಮಯ್ಯ ಹೇಳುವಂತಹ ಈ ಮಾತನ್ನು ನೋಡಿದಾಗ ನನಗಿವತ್ತು ಕೂಡ ಹೃದಯದೊಳು ಗ್ರಂಥಿಯಾಗಿರಲಿ ಅಂತ ಹೇಳ್ತಾರೆ. ಗ್ರಂಥವಾಗಿರಲಿ ಅಲ್ಲ, ಗ್ರಂಥಿಯಾಗಿರಲಿ. ಯಾಕೆ ಅಂತಂದರೆ ಹೃದಯದ ಕವಾಟಗಳು ತಂತುಗಳು ಬ್ಲಾಕ್ ಆಯಿತು ಅಂತಂದರೆ ನಮ್ಮ ಜೀವಕ್ಕೆ ಹಾನಿ. ಇಡೀ ಸಂಘಟನೆಯ ಒಳಗೆ ಪುರಾತನರ ನುಡಿಗಳು ಬ್ಲಾಕ್ ಆಗೋದು ಬೇಡ, ಅವರು ವೃತ್ತ ಚಲನೆಗೆ ಗ್ರಂಥಿ ಹೇಗೆ ಇರಬೇಕು ಆ ತರಹದಲ್ಲಿ ಆರೋಗ್ಯಕರವಾಗಿ ಇದ್ದಾಗ ನಮ್ಮ ಬದುಕು ಶುದ್ಧವಾಗಿರುತ್ತೆ, ನಮ್ಮ ಕಾಯಕ ಶುದ್ಧವಾಗಿರುತ್ತೆ, ನಮ್ಮ ದಾಸೋಹಕ್ಕೆ ಅರ್ಥವಿರುತ್ತೆ, ನಮ್ಮೆಲ್ಲರ ಒಗ್ಗೂಡುವಿಕೆ ಒಳಗೊಳ್ಳುವಿಕೆಗೆ ಒಂದು ಅರ್ಥ ಬರುತ್ತೆ. ಅದು ಪುರಾತನದ ನುಡಿಗಳು. ಆ ದೃಷ್ಟಿಯಿಂದ ಇಡೀ ಶರಣ ಚಳುವಳಿಯೊಳಗಿನ ಶರಣರನ್ನು ನೋಡಿದಾಗ 41 ಜನ ವಚನಕಾರರು 336 ವಚನಗಳಲ್ಲಿ ವೇದ ಪುರಾಣ ಆಗಮ ಶಾಸ್ತ್ರ ಇವುಗಳನ್ನು ಸಾರಾಂಶವಿಟ್ಟು ಕೂಡಿಸಿ ಎಸ್ತಿದ್ದ. ನಮ್ಮ ಚಂದ್ರಶೇಖರ್ ಕೂಡ ಅದನ್ನು ಉದಾಹರಿಸಿದರು, ಬೇರೆ ಬೇರೆಯವ್ರನ್ನು ಕೂಡ ಉದಾಹರಿಸಿದರು. ವೇದ ಅಂದರೆ ಏನು ಎತ್ತ ಅಂತ ಸಿದ್ದರಾಮಯ್ಯನ ವಚನದೊಳಗೂ ಹೇಳಿದೆ. ಬಸವಣ್ಣನವರೇನೇ ಅವುಗಳನ್ನು ಕುರಿತು 64 ವಚನಗಳಲ್ಲಿ ಅವುಗಳನ್ನು ನಿರಾಕರಿಸಿದೆ. 64 ವಚನಗಳಲ್ಲಿ ಅವೆಲ್ಲವನ್ನು ನಾನು ಸಂಗ್ರಹಿಸಿದ ರೀತಿಯೊಳಗೆ ಅಥೆಂಟಿಕ್ ಆಗಿ ನಾನು ಮಾತನಾಡ್ತಾ ಇರುವಂಥದ್ದು. ಇದು ಬಸವಣ್ಣನವರು ಇಟ್ಟ ಹೆಜ್ಜೆ. ಅದಕ್ಕೋಸ್ಕರಗಳೇನೇ ಅವುಗಳನ್ನು ನಿರಾಕರಿಸಿದ್ದನ್ನು ಆಮೇಲೆ ತಂದು ತುರುಕುವುದಕ್ಕೆ ತೊಡಗಿದ್ರಲ್ಲ. ಇವತ್ತು ಕೂಡ ನಾವು ಕಲಿತಿದ್ದಂಥ ಹೊತ್ತೊಳಗೆ ನಮಗೆ ಪಾಠ ಮಾಡಿದ ವೇದಗಳು ಹೇಳ್ತಾ ಇದ್ದಿದ್ದು ಇವೆಲ್ಲವೂ ಕೂಡ ವೇದ ಮೂಲದವುಗಳು, ಉಪನಿಷತ್ತಿನ ಮೂಲದವುಗಳು, ವಚನಗಳು, ಅಲ್ಲಿಯ ಚಿಂತನೆಗಳು ಇಲ್ಲಿ ಬಂದಿವೆ. ಇಲ್ಲ, ಅವುಗಳನ್ನು ವಿರೋಧಿಸಿದ ಚಿಂತನೆಗಳು ಬಸವಣ್ಣನವರು. ನನಗೆ ಅರ್ಥವಾಗಬೇಕು ಅಂತಂದಾಗ ಈ ವಚನಗಳನ್ನು ಓದಿ. ತಮ್ಮನ್ನು ಮಾತ್ರ ವಿಮರ್ಶೆ ಮಾಡಿಕೊಳ್ಳಲಿಲ್ಲ, ತಾವು ಹುಟ್ಟಿ ಬಂದ ಮೂಲದ ಸಮುದಾಯದ ಪಾಪ ಪ್ರಜ್ಞೆಯನ್ನು ಕೂಡ ತಮ್ಮ ತಲೆಯೊಳಗೆ ಹೊತ್ತುಕೊಂಡಂತೆ ಅವುಗಳನ್ನು ನಿರಾಕರಿಸಿ ಆ ಪಾಪ ಭಾರವನ್ನೆಲ್ಲ ತಮ್ಮ ಹೆಗಲಿಗೆ ಹೊತ್ತುಕೊಂಡಂತೆ ಮಾತನಾಡಿದರು. ಆ ಪಾಪ ಭಾರವನ್ನು ಕಳೆದುಕೊಳ್ಳೋದಕ್ಕೇನೆ ಅವರು ಕಗ್ಗಯ್ಯ ಚೆನ್ನಯ್ಯ ಇಂಥ ಕಡೆಯನ್ನು ಕುರಿತು ಅದಕ್ಕೇನೆ ಬಸವ ಪ್ರಜ್ಞೆ ಅಂದರೆ ಅದು ಬಳಗ ಪ್ರಜ್ಞೆ, ಬಹುತ್ವ ಪ್ರಜ್ಞೆ, ಎಲ್ಲರನ್ನೂ ಒಳಗೊಳ್ಳುವ ಪ್ರಜ್ಞೆ, ಇದು ಕಾಣಿಸ್ತದೆ. ಜೊತೆಗೆ ಚಳುವಳಿಯೊಳಗೆ ಹುಟ್ಟಿದಂಥ ಪರಿಭಾಷೆಗಳನ್ನು ಇಟ್ಕೊಂಡೇ ಸ್ವಲ್ಪ ಯೋಚನೆ ಮಾಡಿದರೆ ಕೇವಲ ಚಳುವಳಿ ಅರ್ಥವಾಗುವುದಷ್ಟೇ ಅಲ್ಲ, ಚಳುವಳಿಯ ನೇತೃತ್ವ ವಹಿಸಿದ್ದಂಥ ಬಸವಣ್ಣನವರ ಸಾಂಸ್ಕೃತಿಕ ಮನಸ್ಸು ಕೂಡ ನಮಗೆ ಅರ್ಥವಾಗುತ್ತೆ. ಪುರಾತನರು ಸನಾತನರಿಗೆ ಪುರಾತನರು ಹೇಳಿದರು. ದಾಸೋಹ ಅಂತಂದರೆ ನಾವೆಲ್ಲ ಇವತ್ತು ದಾಸೋಹ, ಅನ್ನದಾಸೋಹ, ಜ್ಞಾನದಾಸೋಹ ಈ ಥರದ್ದು ಹೇಳ್ತಾ ಇರ್ತೀವಿ.
ಆದರೆ ಅದು ನಿಜವಾದ ಕಲ್ಪನೆ ಅಂತಂದರೆ ಎಷ್ಟು ಎಕನಾಮಿಕ್ಸ್ ಪಾಠ ಮಾಡಿರುವಂಥವ್ರು ಓದಿರುವಂಥವ್ರು ಇವತ್ತು ಕೂಡ ಎಲ್ಲ ಬಜೆಟ್ಗಳ ಬಗ್ಗೆ ವಿಶ್ಲೇಷಣೆ ಮಾಡುವಂಥವ್ರು ಅವ್ರಿಗೆ ಗೊತ್ತಾಗುತ್ತೆ ದಾಸೋಹದ ಅರ್ಥ ಏನಂತದ್ದು. ದಾಸೋಹ ಯಾವತ್ತೂ ಕೂಡ ಒಂದು ಸಮುದಾಯದೊಳಗೆ ಉತ್ಪನ್ನವಾದ ಸಂಪತ್ತನ್ನು ವಿತರಿಸುವ ಪ್ರಕ್ರಿಯೆ. ದಾನಕ್ಕೆ ಪರ್ಯಾಯವಾದದ್ದಲ್ಲ, ದಾನಕ್ಕೆ ವಿರೋಧವಾದದ್ದು. ಯಾಕೆ ವಿರೋಧ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ದಾನ ನೋಡಿ ಅದರಲ್ಲಿ ಎರಡು ನೀತಿ ಇದೆ. ಒಂದು ವರ್ಗನೀತಿ ಇದೆ, ಇನ್ನೊಂದು ವರ್ಣನೀತಿ ಇದೆ. ವರ್ಗನೀತಿಯೊಳಗೆ ಕೊಡುವವನು ಅಹಂಕಾರಿ ಶ್ರೀಮಂತ, ಪಡೆಯುವವನು ದೀನ ಭಿಕ್ಷುಕ. ಅವನು ದೈನ್ಯದಿಂದ ಕೆಳಗೆ ಕೈಗೊಡ್ತಾನೆ, ಇವನು ಅಹಂಕಾರದಿಂದ ಮೇಲಿನಿಂದ ಕೊಡ್ತಾನೆ. ಇದು ವರ್ಗ ದಾನ. ವರ್ಣದಾನ ಇದೆಯಲ್ಲ, ಕೊಡುವವನು ಪಾಪಿ, ಪಡೆಯುವವನು ಪವಿತ್ರಾತ್ಮ. ಅವನಿಗೆ ಮಾತ್ರ ಅಧಿಕಾರ ಇರುತ್ತೆ ಆ ಪಾಪವನ್ನು ನಿವಾರಿಸೋದಕ್ಕೆ. ಎಲ್ಲಿ ಯಾರಾದರೂ ನವಗ್ರಹ ದಾನವನ್ನು ಯಾರು ಸ್ವೀಕರಿಸ್ತಾರೆ ಯೋಚನೆ ಮಾಡಿ. ಇವೆಲ್ಲವನ್ನು ಕೂಡ ಈ ತರಹದ ಮೌಖ್ಯಾಚರಣೆಗಳನ್ನು ಶರಣರು ಸಾರಾಸರಿಗೂ ಕುಡಿಸಿ ಎಸ್ತಿದ್ದಾರೆ ಅಲ್ಲಿ. ಈ ದಾನದ ಕಲ್ಪನೆ ಇದೆಯಲ್ಲ, ಇದು ಕೂಡ ವರ್ಣಶ್ರೇಷ್ಠತೆಯದ್ದು. ಇವತ್ತು ಕೂಡ ನಾನು ಕರೆ ತುಂಬಿಕೊಳ್ತೀನಿ. ನಾವು ಯಾರು ಕರೀಬೇಕು? ಗೃಹಪ್ರವೇಶಕ್ಕೆ ಪುರೋಹಿತ. ಯಾರು ಪುರೋಹಿತ? ಗೊತ್ತಾಯ್ತು, ನಮ್ಮಪ್ಪ ಅಮ್ಮಗಳು ಆಗಲ್ಲ, ದನವೇ ಬರಬೇಕು. ಯಾವುದು ದನ? ಆ ದನ ಸ್ವೀಕರಿಸೋದಕ್ಕೆ ಯಾರು ಬರಬೇಕು? ದನದಾನಕ್ಕೆ ಯಾರು ಬರಬೇಕು? ಹೋಮ ಗೋದಾನ, ಗೋದಾನಕ್ಕೆ ಯಾರು ಬರಬೇಕು? ಇವತ್ತಿಟ್ಟು ನಮ್ಮ ಕಡೆಗಳು ನಮ್ಮ ಶೂದ್ರ ಸ್ವಾಮಿಗಳಿಗೆ ಇವತ್ತು ಕೂಡ ನಾನು ಒಂದು ಕರೆ ಕೊಡ್ತೀನಿ. ನಿಮ್ಮ ನಿಮ್ಮ ಜಾತಿ ಮೂಲದ ಸಮುದಾಯಗಳಿಗೆ ಈ ಪೌರೋಹಿತ್ಯದಿಂದ ಬಿಡುಗಡೆಗೊಳಿಸಿದಂತೆ ನಿಮ್ಮ ನಿಮ್ಮ ಮನೆಯ ಸಂಪ್ರದಾಯಗಳನ್ನು ನೀವು ಮೂಲದಲ್ಲಿ ಆಚರಿಸಿಕೊಳ್ಳುತ್ತಿದ್ದಂತೆ ಆಚರಿಸಿಕೊಳ್ಳಿ. ನಮ್ಮ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಯಾವ ಶೂದ್ರರೂ ಕೂಡ ಅವ್ರನ್ನೇ ಇಲ್ಲಿ ಕರೆದುಕೋಗೋದಿಲ್ಲ. ಎಲ್ಲ ಒಂದಕ್ಕೆ ನಾವು ಗ್ರಹ ದಾನ ಅಂಥವಿಂದ ಬರ್ತವಲ್ಲ ಅಂಥವ್ಗೆ. ಆದರೆ ನಾಮಕರಣದಿಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ಇವತ್ತು ಅವಲಂಬಿಸಿರೋರು ಯಾರು ಅಂತಂದರೆ ಅಕ್ಷರಸ್ಥ ಸ್ಮಿತರು. ಎಲ್ಲಿ ನಮ್ಮ ತಲೆಯೊಳಗೆ ತುಂಬಿಕೊಳ್ಳುತ್ತೆ? ಬಸವಣ್ಣಕ್ಕೆ ಬರೋಕ್ಕೆ ಸಾಧ್ಯವಾಗಿಲ್ಲ ಒಳಗೆ. ಈ ಥರದ ಭ್ರಮೆಗಳು, ಈ ಥರದ ಮೌಖ್ಯಗಳು ನಮ್ಮ ತಲೆಯಲ್ಲಿ ತುಂಬಿಕೊಂಡಿದ್ದಾಗ ಬಸವಣ್ಣ ಪ್ರವೇಶಿಸುವುದಕ್ಕೆ ಹೇಗೆ ಸಾಧ್ಯ? ಇವತ್ತು ಸರ್ಕಾರ ನಿಮ್ಮ ತಲೆಗೆ ಸ್ಪೇಸ್ ಕೊಟ್ಟಿರ್ತಕ್ಕಂಥದ್ದು ನಿಜವಾದ ಬಸವಣ್ಣನನ್ನು ನೀವು ನಿಮ್ಮ ಎದೆಗೆ ತೆಗೆದುಕೊಳ್ಳಿ, ನಿಮ್ಮ ಅರಿವಿಗೆ ತೆಗೆದುಕೊಳ್ಳಿ. ಜ್ಞಾನವೆಂದು ಭ್ರಮಿಸಿರುವ ಅಜ್ಞಾನವನ್ನು ಕಳೆದುಕೊಳ್ಳಿ. ಆ ಸ್ಪೇಸ್ಗೆ ಅವಕಾಶ ಕೊಡಿ. ಇದನ್ನು ಮೊದಲು ಮಾಡಬೇಕಾಗಿರೋದು ಯಾರು? ಅದು ಬಹಳ ಮುಖ್ಯವಾದ ಈ ಪ್ರಶ್ನೆ ಹಾಕ್ಕೊಳ್ಬೇಕು. ಇದನ್ನು ಮೊದಲು ಮಾಡಬೇಕಾಗಿರೋದು ಯಾರು? ಯಾಕೆ ಕೆಲವರು ಮೌನವಾಗಿದ್ದಾರೆ? ಸಾಂಸ್ಕೃತಿಕ ನಾಯಕರನ್ನು ನನ್ನ ಘೋಷಿಸಿದಾಗ ಕೆಲವು ಸಮುದಾಯಗಳು ಮೌನವಾಗಿದ್ದಾರೆ, ಯಾಕೆ? ಬಸವಣ್ಣನಲ್ಲದೆ ಬೇರೆ ಯಾರನ್ನಾದರೂ ಸಾಂಸ್ಕೃತಿಕ ನಾಯಕ ಅಂತ ಇಟ್ಕೊಂಡಾಗ ನೀವು ಗಮನಿಸಿ, ಹಾಗೇನೇ ಈ ಬಹುತ್ವದ ಪ್ರಜ್ಞೆಯನ್ನು ಪ್ರತಿನಿಧಿಸುವಂಥ ಒಂದು ಸಮೃದ್ಧ ವ್ಯಕ್ತಿತ್ವ. ನಮಗೆ ಪ್ರಶ್ನೆ ಆಗಲಿ, ಎಲ್ಲರನ್ನು ಒಳಗೊಂಡಿದ್ದು ಈಗಲೂ ಬೇಕಾಗಿರುವುದು, ಮುಂದೆಯೂ ಬೇಕಾಗುವಂಥದ್ದು ಈ ವ್ಯಕ್ತಿತ್ವ ಶಕ್ತಿ. ಬಹುತ್ವ ಭಾರತವನ್ನು
ಪ್ರತಿನಿಧಿಸುವ ವ್ಯಕ್ತಿತ್ವ ಶಕ್ತಿ. ಆ ದೃಷ್ಟಿಯಿಂದೇನೇ ನಮಗೆಲ್ಲ ಕಾಣ್ತದೆ. ಆಮೇಲೆ ಅಕೈ ಮಾತನಾಡ್ತಾ ಹೇಳಿದ್ವಿ, ಆಶಾದೇವಿ ಮಾತನಾಡ್ತಾ ಹೇಳಿದ್ವಿ ಮಹಿಳೆಯರ ಬಗ್ಗೆ. ಹೌದು, ಮಹಿಳೆಯರ ಬಗ್ಗೆ ರೂಢಿಗತವಾಗಿ ಬಂದಿರುವ ನಮ್ಮ ಭಾಷಿಕ ಪ್ರಯೋಗಗಳಿದ್ದಾವಲ್ಲ, ವಚನಕಾರರಲ್ಲಿ ಕೆಲವು ಸಂದರ್ಭಗಳಲ್ಲಿ ಅಪ್ರಜ್ಞಾಪೂರ್ವಕವಾಗಿ ಆ ಪ್ರಯೋಗಗಳು ಬಂದಿವೆ. ಯಾಕೆಂದರೆ ನಮ್ಮ ಭಾಷೆಯ ಗಂಡು ಭಾಷೆ, ನಾವು ಯಾವಾಗಲೂ ನಿರ್ದೇಶಿಸಿ ಹೇಳಬೇಕಾದ್ರೆ ಅವನು ಅವನು ಅಂತೀವಿ ಹೊರಟು ಅವಳು ಗೈರು ಹಾಕ್ತಾರೆ. ಯಾವುದೇ ಸಂದೇಶವನ್ನು ಕೊಡಬೇಕಾದಾಗ, ಯಾವುದೇ ತತ್ವ ವಿಚಾರಗಳನ್ನು ಹೇಳಬೇಕಾದಾಗ ನಾವು ಹೇಳೋದು ಯಾರು ಅವನು ಅಂತೀವಿ. ಬಹುವಚನ ಬಂದಾಗ ಒಳಗೆ ಬರ್ತಾರೆ, ಒಳಗೆ ಬರ್ತಾರೆ ಅಂದರೆ ಅಲ್ಲೂ ಗೈರಾಗೇ ಇರ್ತಾರೆ. ಪ್ರಧಾನವಾಗಿ ಅವರು ಎನ್ನುವುದು ಪುರುಷನನ್ನೇ ನಿರ್ದೇಶಿಸಿ ಇರುವುದಾಗುತ್ತೆ. ಇದು ಇಂಥ ಈ ಸಾಂಸ್ಕೃತಿಕ ಇಕ್ಕಟ್ಟು ಇದೆಯಲ್ಲ, ಭಾಷೆಯೊಳಗಿರುವ ಸಾಂಸ್ಕೃತಿಕ ಇಕ್ಕಟ್ಟು ಇದೆಯಲ್ಲ, ಅದನ್ನು ನಿವಾರಿಸಿಕೊಳ್ಳೋದಕ್ಕೆ ಎಲ್ರಿಗೂ ಆಗಿಲ್ಲ. ಎಲ್ರಿಗೂ ಆಗದೇ ಇರೋದ್ರಿಂದ ಏನೇ ಇಂಥ ವೈರುಧ್ಯಗಳು ನಮಗೆ ಅಲ್ಲಿ ಕಾಣಿಸ್ತವೆ. ದೀಪದ ಕೆಳಗೆ ಕರ್ತರು ಇವತ್ತು ಕೂಡ ಹೆಣ್ಣಿನ ನೆಲೆಯಲ್ಲಿ ನಿಂತು ನಮ್ಮ ಕಾವ್ಯಗಳನ್ನು ಓದಿದರೆ, ನಮ್ಮ ಪುರಾಣಗಳನ್ನು ಓದಿದರೆ, ನಮ್ಮ ಚರಿತ್ರೆಯನ್ನು ಓದಿದರೆ, ನಮ್ಮ ಮಹಾಪುರುಷರುಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟರೆ ಅಲ್ಲೆಲ್ಲ ಎಷ್ಟು ಕತ್ತು ಇದೆ ಅನ್ನೋದು ನನಗೆ ಕಾಣ್ತಾ ಹೋಗುತ್ತೆ. ದೀಪದ ಕೆಳಗಿನ ಕತ್ತು ನನಗೆ ಅದು ಗಾಂಧಿಯಲ್ಲಿಯೂ ಇದೆ, ಬುದ್ಧನಲ್ಲಿಯೂ ಇದೆ, ಎಲ್ಲರಲ್ಲೂ ಕೂಡ ಇರ್ತಕ್ಕಂಥದ್ದು, ಬಸವಣ್ಣವರಲ್ಲೂ ಕೂಡ ಇದೆ. ಆದರೆ ಕೆಲವರು ಇರ್ತಾರೆ ಅದನ್ನೇ ಪ್ರಧಾನವಾಗಿಸಿ ಪ್ರಶ್ನೆ ಹಾಕಿಸ್ತಾರೆ. ಯಾಕೆಂದರೆ ಈ ಸ್ಪೇಸ್ ತುಂಬೋದಕ್ಕೆ ಅವ್ರು ಬಂತು ಅಂತಂದರೆ ನಾವು ಖಾಲಿ ಆಗ್ತೇವೆ, ಅದಕ್ಕೋಸ್ಕರ ಅವ್ರು ಬರದಂತೆ ಮಾಡಬೇಕು ಅಂತಂದಾಗ ಈ ಥರದ ಅಡ್ಡ ಪ್ರಶ್ನೆಗಳನ್ನು ಹಾಕಿಸೋದು, ಅಡ್ಡ ಪ್ರಶ್ನೆಗಳನ್ನು ಹಾಕಿಸಿ ಬಾಯಿ ಕಟ್ಟಿಸುವ ಪ್ರಯತ್ನವನ್ನು ಮಾಡೋದು. ಇಷ್ಟೆಲ್ಲ ಹೇಳ್ತೀರಿ, ನಿಮ್ಮ ಮನೆಯಲ್ಲಿ ಮದುವೆನ ನಕ್ಷತ್ರ ಬಿಟ್ಟು ಮಾಡಿದ್ದೀರಾ ಅಲ್ಲ ಕೇಳೋದು, ಈ ಥರ ಪ್ರಶ್ನೆ. ಯಾಕೆಂದರೆ ಶರಣರು ಹೇಳ್ತಾರೆ, ಎಮ್ಮವರು ಬೆಸಗೊಂಡ್ರು ಅದೇ ಶುಭಲಗ್ನವೆಲ್ಲಿ ಎಲ್ಲಿರಯ್ಯ, ಅಮಾವಾಸ್ಯೆಯಲ್ಲಿ ಮಾಡಿದ್ದೀರಾ, ಪೌರ್ಣಮಿಯಲ್ಲಿ ಮಾಡಿದ್ದೀರಾ, ಈ ಥರ ಪ್ರಶ್ನೆಗಳು. ಇವೆಲ್ಲವೂ ಕೂಡ ವಿಚಾರವಂತರ ಬಾಯಿ ಕಟ್ಟಿಸುವುದಕ್ಕೆ ಬಳಸುವ ಕುತಂತ್ರದ ಪ್ರಶ್ನೆಗಳೇ ಹೊರತು, ವಿಶ್ವಾಸಿ ಪ್ರಶ್ನೆಗಳೇ ಹೊರತು ಅರಿವನ್ನು ಬೆಳೆಸುವುದಕ್ಕೆ ಬೇಕಾಗುವ ರೀತಿಯೊಳಗಿನ ಆರೋಗ್ಯಕರ ಪ್ರಶ್ನೆಗಳಲ್ಲ. ಈ ನೆಲೆಯೊಳಗೆ ನಾವು ಯೋಚನೆ ಮಾಡಿಕೊಂಡು ಹೋದಾಗ ನಮಗೆ ಈ ಬಸವಣ್ಣನವರ ಒಂದು ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗುತ್ತೆ. ಮಹಿಳೆಯರನ್ನು ಕೊಟ್ಟು ನಾನು ಮಾತನಾಡ್ತಾ ಇದ್ದೇನೆ. ಗಮನಿಸಿ, 12ನೇ ಶತಮಾನದಲ್ಲಿ ಅಕ್ಕೈ ಎತ್ತಿದಂತಹ ಪ್ರಶ್ನೆಗೆ 12ನೇ ಶತಮಾನದೊಳಗೇನೇ ಅವರು ಸೆಕ್ಸ್ ವರ್ಕರ್ಸ್ಗೆ ಹೇಳಿದರು. ನಮ್ಮಲ್ಲಿ ಇವತ್ತೂ ಕೂಡ ಬಹಳಷ್ಟು ಜನ ನಂಬಿಕೊಂಡಿರೋದು ಸೂಳೆ ಸಂಘವು ಒಬ್ಬಳೇ ವಚನ ಬರೆದಿರೋದು ಅಂತ. ಅಕ್ಕಮ್ಮ ಇದ್ದಾರೆ, ಅಕ್ಕಮ್ಮ ನೀವು ಗಮನಿಸಿ, ಅಕ್ಕಮ್ಮ ಎನ್ನುವ ಹೆಸರೇನಿದೆ ಅದು ಏನು ಸೂಚಿಸುತ್ತೆ? ಇಡೀ ಅವರ ವಚನಗಳನ್ನು ಓದಿಕೊಂಡು ಹೋದರೆ ಸೆಕ್ಸ್ ವರ್ಕರ್ಗೆ ಸಂಬಂಧಪಟ್ಟಂಥ ಪರಿಭಾಷೆಗಳು 18 ಪರಿಭಾಷೆಗಳು ನನಗೆ ಹೊಸ್ತಾಗಿ ಕಂಡವೆ. ಸಮಗ್ರಾಹಕ, ಸಮಶೀಲಕ, ಸಹಭೋಜ್ಯ, ಸುರೇ ಹುಡಿಗ, ಯೋನಿಚಕಿತ, ಎಷ್ಟು ಇದು ಶಬ್ದಗಳು ಇಂಥ ಬರ್ತವೆ ಅಂತಂದರೆ ಅವೆಲ್ಲವೂ ಕೂಡ ಬೇರೆಯವರಲ್ಲಿ ಕಾಣಿಸೋಲ್ಲ, ಅಕ್ಕಮ್ಮನಲ್ಲಿ ಮಾತ್ರ ಕಾಣಿಸೋದು. ಸಮಗ್ರಾಹಕ ಅಂತಾರೆ, ಗ್ರಾಹಕ ಗಿರಾಕಿ, ಆ ಗಿರಾಕಿಯನ್ನು ಸಮಗ್ರಾಹಕ ಅನ್ಬೇಕಾದ್ರೆ ನಾನು ಅವನಿಗೆ ಗ್ರಾಹಕ, ಅವನು ನನಗೆ ಗ್ರಾಹಕ, ಸಮಗ್ರಾಹಕ. ಸಮಶೀಲಕ, ಅವಳನ್ನು ವ್ರತಧಾರಿಣಿ ಅಂತಂದು
ನಮ್ಮ ಪಂಡಿತ ಬುದ್ಧಿಗಳು ಕಟ್ಟಾಕ್ಬಿಟ್ಟಿದ್ದಾರೆ. ನಿಜವಾಗಿಯೂ ಹುಟ್ಟಿ ಮೂಲದಿಂದ, ವೇಶ್ಯಾವೃತ್ತಿ ಮೂಲದಿಂದ ಬಂದ ಹೆಣ್ಣು ಅವಳು. ಅವಳ ವಚನಗಳೇ ಅದಕ್ಕೆ ಸಾಕ್ಷಿ. ಇವುಗಳನ್ನು ಬಿಡಿಸಿ ನಾವು ನೋಡಬೇಕಾಗತ್ತೆ. ನೋಡಿದಾಗ ನಮಗೆ ಅರ್ಥವಾಗುತ್ತೆ. ಅಷ್ಟೇ ಅಲ್ಲ, 12ನೇ ಶತಮಾನದಲ್ಲಿ ಚಳುವಳಿಯ ಒಳಕ್ಕೆ ವೇಶ್ಯರು ಬಂದರು ಅಂತಂದಾಗ ನಿರ್ಲಕ್ಷಿತವಾಗಿದ್ದಂಥ ಸಮುದಾಯಗಳನ್ನು ಒಳಗೊಂಡ ಬಳಗ ಪ್ರಜ್ಞೆಯ ಚಳುವಳಿಯನ್ನು ಆ ವೃತ್ತಿ ಮೂಲಕವೂ ಕೂಡ ಒಂದು ಘನತೆಯನ್ನು ತಂದುಕೊಟ್ಟದ್ದು ವ್ರತದ ಮುಖೇಣ ಮಾಡಿ ಈಗ ಸಂವಿಧಾನಾತ್ಮಕವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಇವರೇನು ನಮಗೂ ಕೂಡ ಹಕ್ಕುಗಳನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೋ ಆ ಹಕ್ಕುಗಳನ್ನು ವೈಯಕ್ತಿಕ ನೆಲೆಯೊಳಗೆ ಅವರೇ ವ್ರತ ಮೂಲದಲ್ಲಿ ಹಾಕಿಕೊಂಡಂತೆ ಅವರು ಬದುಕಿದರು. ಅದಕ್ಕೆ ಅಗಮನೆ ಸಾಕ್ಷಿ. ಅಷ್ಟೇ ಅಲ್ಲ, ಅವರನ್ನ ಮುಖ್ಯವಾಹಿನಿಗೆ ತರುವ ಕಾರ್ಯವೂ ಕೂಡ ನಡೀತಾಗಲೇ. ಎಷ್ಟೋ ಜನ ಹೆಣ್ಣುಗಳನ್ನ ವೇಷಾವೃತ್ತಿಯಲ್ಲಿದ್ದ ಹೆಣ್ಣುಗಳನ್ನ ತಳವರ್ಗದ ಶರಣರು ಕೂಡ ಮದುವೆಯಾದವರು, ಪುಣ್ಯ ಸ್ತ್ರೀಯರಾಗಿದ್ದವರುಗಳನ್ನ ಪುಣ್ಯ ಸ್ತ್ರೀಯರಾಗಿಸಿದರು. ಕೇವಲ ಪಕಾರಕ್ಕೊಂದು ಕೊಂಬು ಕೊಟ್ಟು ಆದ ಪಲ್ಲಟ ಅಲ್ಲ, ಸಾಮಾಜಿಕವಾದ ಬಹುದೊಡ್ಡ ಪಲ್ಲಟ, ಬಹುದೊಡ್ಡ ಪಲ್ಲಟ. ಬಸವಣ್ಣ ವಚನಗಳಲ್ಲಿ ಅನ್ಕೊಂಡ ಬಗ್ಗೆ ನಿಮಗೆ ಕಾಣಿಸುತ್ತೆ. ಅವರು ಕೃತಜ್ಞತೆಯಿಂದ ತಮ್ಮನ್ನ ಮುಖ್ಯವಾಹಿನಿಗೆ ತಂದ ಪುರುಷನ ಬಗ್ಗೆ ವಚನಗಳಲ್ಲಿ ಅಂಕಿತವಾಗಿ ಇಟ್ಕೊಂಡಿದ್ದಾರೆ. ಹಡಪದ ಅಪ್ಪಣ್ಣಗಳ ಪುಣ್ಯ ಸ್ತ್ರೀ ಲಿಂಗಮ್ಮ ತಾನು ತಾನು ಹೇಳ್ಕೊಳ್ತಾರೆ. ಹುರಿಲಿಂಗ ಪೆದ್ದಿಗಳ ಪುಣ್ಯ ಸ್ತ್ರೀ ಕಾಳೋವೆ ಈಗ ಬರ್ತಾರೆ. ಇದು ನೀವು ಗಮನಿಸ್ಬೇಕು. ನಾನು ಮತ್ತೆ ಈ ಸಂದರ್ಭದಲ್ಲಿ ಕ್ಯೂಬಾಕ್ಕೆ ಒಂದು ಉದಾಹರಣೆ ಕೊಡ್ತಾ ಇರ್ತೀನಿ. ಅಮೆರಿಕಾದ ಅಡ್ಡೆಯಾಗಿದ್ದಂಥ ಕ್ಯೂಬಾಕ್ಕೆ ಫಿಡೆಲ್ ಕ್ಯಾಸ್ಟ್ರೋ ಬಂದು ಹೋರಾಟ ಮಾಡಿ ಸ್ವತಂತ್ರ ಪಡೆದಾಗ ಪ್ರತಿಯೊಂದು ಮನೆಯು ವೇಶ್ಯಾವಾಟಿಕೆ ಆಗಿದ್ದಾಗ ಯುಕ್ರೇನ್ ಕರೆ ಕೊಡ್ತಾರೆ. ಆ ಹೆಣ್ಣುಗಳಿಗೆ ನೀವು ಬಸ್ಬಾಳನ್ನು ಕೊಡಿ ಅಂತ ಮದುವೆ ಆಗ್ತಾರೆ. ಕ್ಯಾಸಿನೋಗಳಾಗಿದ್ದಂಥ ಜೂಜು ಕಟ್ಟೆಗಳನ್ನು ನಿರ್ನಾಮ ಮಾಡ್ತಾರೆ. ಹೊಸ ಬದುಕು ಪ್ರಾರಂಭವಾಗುತ್ತೆ ಕ್ಯೂಬಾದಲ್ಲಿ. 12ನೇ ಶತಮಾನದಲ್ಲಿ ಕಲುಷಿತಗೊಂಡಿದ್ದಂಥ ಸಮಾಜದೊಳಗಿನ ಇಂಥ ಮೂಲದ ಹೆಣ್ಣುಗಳನ್ನು ಮುಖ್ಯವಾಹಿನಿಗೆ ತರುವ ಪ್ರಯತ್ನವನ್ನು ಮಾಡಿದರು. ಈ ಪುಣ್ಯ ಸ್ತ್ರೀಯರುಗಳ ವಿವಾಹ ಏನೂ ಆಗಲಿಲ್ಲ. ಯಾವುದಕ್ಕೆ ಏನೂ ಆಗಲಿಲ್ಲ ಅಂದರೆ ಚಾತುರ್ವರ್ಣ ವ್ಯವಸ್ಥೆಯ ಮನು ಆಡಳಿತಕ್ಕೆ, ಮನುವಾದಿ ಆಡಳಿತ ಏನೂ ಅನ್ನಿಸ್ತಿಲ್ಲ ಅದು. ಯಾಕೆಂದರೆ ಅದು ವಿಲೋಮ ವಿವಾಹ ಅವರವರಲ್ಲಿ ಆಗಿತ್ತು. ಯಾವಾಗ ಅರಳಯ್ಯ ಮಧುವರಸರ ಈ ಪ್ರತಿಲೋಮ ವಿವಾಹವಾಯಿತೋ ಆಗ ಕ್ರಾಂತಿ. ಆನಂದದ ಕಥೆನೇ ಬೇರೆ. ಆನಂದದ ಕಥೆ ಬೇರೆ ಅಂತಂದರೆ ಬಸವ ಚಳುವಳಿ ದಿಕ್ಕು ತಪ್ಪಿತ್ತು. ಇವತ್ತಿಗೂ ಕೂಡ ದಿಕ್ಕು ತಪ್ಪಿತ್ತು, ಸರಿದಾರಿಗೆ ಬರುವ ಪ್ರಯತ್ನವನ್ನು ಮಾಡಿಲ್ಲ. ಮಾಡಲೇಬೇಕಾದಂತಹ ಅಗತ್ಯ, ಆ ಸ್ಪೇಸ್ ಈಗ ನಿರ್ಮಾಣವಾಗಿದೆ. ಅದರ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ. ಈ ಆತ್ಮಾವಲೋಕನದೊಳಗೆ ನಾವು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ನಾವು ಮುಖಾಮುಖಿ ಆಗಬೇಕೆ ಹೊರತು ಬರೀ ಸಂಭ್ರಮಿಸುವುದು ಅರ್ಥಹೀನ. ಸಂಭ್ರಮಿಸುವುದಲ್ಲ ಅದು, ನಮ್ಮ ಸಂಕಟಗಳನ್ನು ಕಳೆದುಕೊಳ್ಳುತ್ತಾ ಬಸವಣ್ಣನವರನ್ನು, ಬಸವ ಪ್ರಜ್ಞೆಯನ್ನು, ವಚನ ಧರ್ಮವನ್ನು ನಾವು ಬದುಕಾಗಿಸಿಕೊಳ್ಳಬೇಕಾದ ಅಗತ್ಯವಿದೆ. ಆ ಬದುಕಾಗಿಸಿಕೊಳ್ಳುವುದಕ್ಕೆ ನಾವೆಲ್ಲರೂ ನಮ್ಮ ನಮ್ಮನ್ನು ವಿಮರ್ಶೆ ಮಾಡಿಕೊಂಡಂತೆ ನಾವು ಮುಂದೆ ಹೆಜ್ಜೆ ಇಡೋಣ ಎಂಬುದಾಗಿ ಹೇಳ್ತಾ ಬೆಳಗ್ಗೆಯಿಂದ ಇಲ್ಲಿವರೆಗೆ ಕೇಳಿದ್ರ ಎಲ್ಲ ವಿದ್ವಾಂಸರುಗಳು ಕೂಡ ಅವರು ತಮ್ಮ ಕಂಡ ರೀತಿಯೊಳಗಿನ ಚರಿತ್ರೆಯ ಅಂಶಗಳನ್ನು ಹೇಳಿದ್ದಾರೆ. ಅವರ ಮಾತಿಗೂ ಕೂಡ ನನ್ನದೊಂದು ಗುಳಿಯನ್ನು ಸೇರಿಸಿದ ರೀತಿಯೊಳಗೆ ನಾನು ನನ್ನ ಚಿಂತನೆಯನ್ನು ನಡೆಸಿದ್ದೇನೆ ಹೊರತು ಪ್ರತ್ಯೇಕವಾಗಿ ಏನು ಅಲ್ಲ. ಅವರುಗಳಿಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ ಈ ಬೆಳೆಯಿಂದ ಇಲ್ಲಿ ಕೂತಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಹೇಳ್ತಾ
ಇಂಥ ಒಂದು ಸಂಘಟನೆಗೆ ಕಾರಣರಾಗಿರ್ತಕ್ಕಂಥ ಉಮೇಶ್ ಮತ್ತು ಅವರ ಗೆಳೆಯರು ಅವರೆಲ್ಲರಿಗೂ ಕೂಡ ಇದಕ್ಕೆ ನಾಂದಿ ಹಾಡಿದ್ದಾರೆ. ಈ ಸಾಂಸ್ಕೃತಿಕ ನಾಯಕತ್ವದ ಪ್ರಸಂಗವನ್ನು ಅಥವಾ ಸಂದರ್ಭವನ್ನು ಒಂದು ಅರಿವಿನ ವಿವೇಕದ ವಿಚಾರ ವಿಮರ್ಶೆಯ ಅನುಭವ ಮಂಟಪವಾಗಿಸುವ ಒಂದು ಹೆಜ್ಜೆ ಇಟ್ಟಿದ್ದಾರೆ. ಅವರಿಗೂ ಕೂಡ ಕೃತಜ್ಞತೆ ಹೇಳ್ತಾ ನಮ್ಮ ಮಾತು.